ಧನ್ಯವಾದಗಳನ್ನು. ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಫಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರುವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ ಗುರುದೈತ್ಯಕಲಕ್ಷೇತ್ರೇ ಗುರುಧರ್ಮ ಸದಾರಾಧ್ಯಾಯ ಗುರುಪುತ್ರ ಪರಿತ್ರಾತ್ರೇ ಗುರುಪಾಖಂಡ ಖಂಡಕಾಯ ಗೀತ ಸಾರಾಯ ಗೀತ ತತ್ವಾಯ ಗೀತ ಗೋತ್ರಾಯ ಧೀಮಹಿ ಗೂಢಗುಲ್ಪಾಯ ಗಂಧಮತ್ತಾಯ ಗೋಜಯ ಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ
ಪ್ರಣಯವತೆ ಗೌರೀ ಸ್ತನಂದನಾಯ ಗೌರೀ ಹೃದಯ ನಂದನಾಯ ಗೌರಭಾನು ಸುತಾಯ ಗೌರೀ ಗಣೇಶ್ವರಾಯ ಗೌರಿ ಪ್ರಣಯಾಯ ಗೌರಿ ಪ್ರವಣಾಯ ಗೌರಭಾವಾಯ ಧೀಮಹಿ ಸಹಸ್ರಾಯ ಗೋವರ್ಧನಾಯ ಗೋಪಗೋಪಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವೀಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಚಿಪ್ಪಲೆಗಳನ್ನೇಡೋಣ. ಈ ತಂಡ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ನೀಡಿದಂತಹ ಅದ್ಭುತವಾದ ಅಮರ್ ಮತ್ತು ತಂಡ ಬೆಂಗಳೂರಿನಿಂದ ನಿಮಗಾಗಿ ಈ ಒಂದು ತಂಡ ಆಗಮಿಸಿದೆ. ನಿಮಗೆ ಮನರಂಜನೆಯನ್ನ ನೀಡಲು ಇನ್ನು ಅನೇಕ ಜಾನಪದ ಗೀತೆಗಳಿಗೆ ಈಗ ನಮ್ಮ ನಿಮ್ಮೆಲ್ಲರ ಪರವಾಗಿರುವುದು ಈ ಪೂರ್ವಕವಾದ ಸ್ವಾಗತದೊಂದಿಗೆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಸ್ವಾಗತ ಸುಸ್ವಾಗತ. ಸನ್ಮಾನ್ಯ ಅಧ್ಯಕ್ಷರು ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯನವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಶ್ರೀ ರುದ್ರಪ್ಪ ಮನಪ್ಪ ಲಮಾಣಿ ಮಾನ್ಯ ಜವಳಿ ಮತ್ತು ಮುಜರಾಯಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಶ್ರೀ ಕೊಟ್ರೇಶಪ್ಪ ಬಸಗಣ್ಣಿ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಹಾವೇರಿ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಶ್ರೀ ನೀಲಕಂಠಪ್ಪ ಎಂ ಕುಸಗೋರ ಅಧ್ಯಕ್ಷರು ತಾಲೂಕ್ ಪಂಚಾಯಿತಿ ರಣೆಬೆನ್ನೂರು. ಶ್ರೀ ಶಿವರ್ಖಾನ್ ಎನ್ ಕಾಬೂಲಿ ಅಧ್ಯಕ್ಷರು ನಗರ ಯೋಜನಾ ಪ್ರಾಧಿಕಾರ. ಶ್ರೀಮತಿ ರತ್ನಮ್ಮ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್. ಡಾಕ್ಟರ್ ಕೆ ಮುರಳೀಧರ್ ಅವರು ಕಾರ್ಯದರ್ಶಿಗಳು ಕನ್ನಡಾಭಿವೃದ್ಧಿ ಪ್ರಾಧಿಕಾರ. ಶ್ರೀ ಪ್ರಕಾಶ್ ಜೈನ್ರವರು ಸದಸ್ಯರು ಕನ್ನಡಾಭಿವೃದ್ಧಿ ಪ್ರಾಧಿಕಾರ. ಶ್ರೀ ಕೆ ಬಿ ಆಂಜನಪ್ಪನವರು ಸಿಇಒ ಜಿಲ್ಲಾ ಪಂಚಾಯಿತಿ. ಶ್ರೀ ಬಸವರಾಜ್ ಸೋಮಣ್ಣನವರ ಉಪ ವಿಭಾಗಾಧಿಕಾರಿಗಳು. ಶ್ರೀ ರಾಮಮೂರ್ತಿ ತಹಸೀಲ್ದಾರ್ ಅವರು ರಾಣೆಬೆನ್ನೂರು. ಶ್ರೀಮತಿ ಶಶಿಕಲಾ ವಿ ಉಡೇದ್ ಸಹಾಯಕ ನಿರ್ದೇಶಕರು. ಶ್ರೀ ದಿನೇಶ್ ಸದಸ್ಯರು ಕನ್ನಡಾಭಿವೃದ್ಧಿ ಪ್ರಾಧಿಕಾರ. ಶ್ರೀ ಗಿರೇಶ್ ಪಾಟೀಲ್ ಸದಸ್ಯರು ಕನ್ನಡಾಭಿವೃದ್ಧಿ ಪ್ರಾಧಿಕಾರ. ಶ್ರೀ ಮಂಜುನಾಥ್ ಗೌಡ ಪಾಟೀಲ್ ಅಧ್ಯಕ್ಷರು. ಡಾಕ್ಟರ್ ಪುಟ್ಟಸ್ವಾಮಿರವರು ಕನ್ನಡಾಭಿವೃದ್ಧಿ ಪ್ರಾಧಿಕಾರ. ಶ್ರೀ ಮಂಜುನಾಥ್ ಗೌಡ ಪಾಟೀಲ್ ಅಧ್ಯಕ್ಷರು ಎಪಿಎಂಸಿ. ಏಕನಾಥ್ ಭಾನುವಳ್ಳಿ ಜಿಲ್ಲಾ ಪಂಚಾಯಿತಿ. ಶ್ರೀ ಶಿವಾನಂದ ಕನ್ನಪಾಳಪುರ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾವೇರಿ. ಶ್ರೀ ಬಸವನಗೌಡರು ಮರದ ಸಿಂಡಿಕೇಟ್ ಸದಸ್ಯರು. ಪುಟ್ಟಪ್ಪ ಮರಿಯಪ್ಪ ಮನವರ ಮಾಜಿ ಅಧ್ಯಕ್ಷರು ನಗರ ಯೋಜನಾ ಪ್ರಾಧಿಕಾರ. ಶ್ರೀ ಪ್ರಕಾಶ್ ಕೋಳಿವಾಡ ಪಿಕೆಕೆ ಇನ್ವಿಸ್ಟಿಗೇಷನ್ ರಾಣೆಬೆನ್ನೂರು. ಬಂಧುಗಳೇ, ನಮ್ಮ ನಾಡ ಹಬ್ಬದಲ್ಲಿ, ಕನ್ನಡ ನುಡಿ ಹಬ್ಬದಲ್ಲಿ ಮೊದಲಿಗೆ ನಾಡಗೀತೆಯನ್ನು ಹಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ದಯಮಾಡಿ ಎಲ್ಲ ಕನ್ನಡ ಬಂಧುಗಳು ಎದ್ದು ನಿಂತು ನಾಡಗೀತೆಯನ್ನ ನಮ್ಮ ಜೊತೆ ನೀವು ಹಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಜಯ ಭಾರತ ಜನನಿಯ ತನಗಾಗಿ ಜಯ ಹೇಮಾಗಿ ಜಯ ಸುಂದರ ನದಿ ವನಗಳನಾಗಿ ಜಯ ಹೇಮಿ ಜಗದೇವಿ ಭೂದೇವಿಯ ಮಕುಂದದ ನಗಮನೆ
ಗಂಧದ ಚಂದದ ಮಂಗಿನ ಗಣಿ ಭಾರತ ಜನನಿಯ ಜನಜಾತಿ ಜಯನೇ ಕರ್ನಾಟಕ ಮಾತೆ ಜನನಿಯ ಜೋಷ ಜನನಿಗೆ ಜೀವನೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನ ಭಾರತ ಜನನಿಯ ಜನಜಾತಿ ಜಯನೇ ಕರ್ನಾಟಕ ಮಾತೆ ಶಂಕರ ರಮನು ಕನ್ನ ಶರಕ್ಷರಿ ಪಂಪಲ ಕುಮಿಪತಿ ಜನ್ಯ ಕುಮಾರದಾಸನ ಮಂಗಳ ಗಾಮ ಕವಿಗಳ ಮುಂದ ಗಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ಜನಜಾತಿ ಸ್ವಯಮೇ ಕರ್ನಾಟಕ ಮಾತೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮ ಹಂಸ ವಿವೇಕ ಭಾರತ ಜನನಿಯ ಜನಜಾತಿ ಜಯಹೇ ಕರ್ನಾಟಕ ಮಾತೆ ಸರ್ವಜನಾಂಗದ ಶಾಂತಿಯ ಲೋಕ ರಸಿಕರ ಮಂಗಳ ಸೆಳೆಯುವ ಲೋಕ ಇಂದು ಕೈಕ ಮುಸಲ್ಮಾನ ಭಾರತಿಕ ಜೈಲರು ಜ್ಞಾನ ಜನಗಳ ಮೋಲುವ ದೊರೆಗಳ ಗಾಮ ಕಾಯಕ ವೈಶಿಕರ ರಾಮ ಕನ್ನಡ ನುಡಿ ಕುಣಿದಾಗುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ಜನಜಾತಿ ಜಯವೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡಿ ಜಯ ವೀರಸ ಋಷಿ ಜನಜಾತಿ ಜಯ ಭಾರತ ಜನನಿಯ ಜನಜಾತಿ ಜಯವೇ ಕರ್ನಾಟಕ ಮಾತೆ ಜಯವೇ ಕರ್ನಾಟಕ ಮಾತೆ ಜಯವೇ ಕರ್ನಾಟಕ ಮಾತೆ ನಾಡಗೀತೆಯಲ್ಲಿ ಭಾಗವಹಿಸಿದ ಎಲ್ಲ ಕನ್ನಡ ಬಂಧುಗಳಿಗೆ ಹೃದಯಪೂರ್ವಕವಾದ ವಂದನೆಗಳು. ಬಂಧುಗಳೇ, ವೇದಿಕೆಯ ಮೇಲೆ ಎಲ್ಲ ಗಣ್ಯ ಮಹನೀಯರು ಆಸೀನರಾಗಿದ್ದಾರೆ. ರಾಣೆಬೆನ್ನೂರಿನ ಈ ಕನ್ನಡ ನುಡಿ ಹಬ್ಬಕ್ಕೆ ಆಗಮಿಸಿರುವ ಎಲ್ಲ ಗಣ್ಯ ಮಹನೀಯರನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಲಿದ್ದಾರೆ ನಮ್ಮ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಸನ್ಮಾನ್ಯ ಕಾರ್ಯದರ್ಶಿಗಳು ಆದಂತಹ ಡಾಕ್ಟರ್ ಕೆ ಮುರಳೀಧರ ಅವರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ರಾಣಿಬೆನ್ನೂರು ತಾಲೂಕಿನ ತಾಲೂಕು ಆಡಳಿತದ ಸಹಯೋಗದೊಂದಿಗೆ ಹಾಗೂ PKK ಇನಿಷಿಯೇಟಿವ್ನ ಸಹಕಾರದೊಂದಿಗೆ ಇವತ್ತು ಅದ್ಭುತವಾದ ಕನ್ನಡ ನುಡಿಹಬ್ಬವನ್ನು ನಾವು ಜಾಗೃತಿ ಜಾಥಾ ಮಾಡೋದ್ರ ಮೂಲಕ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ವೇದಿಕೆಯ ಉದ್ಘಾಟನೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಸನ್ಮಾನ್ಯ ಶ್ರೀ KB ಕೋಳಿವಾಡ್ರವರೇ ಹಾಗೂ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಜವಳಿ ಮತ್ತು ಮುಜರಾಯಿ ಸಚಿವರಾದ ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿಯವರೇ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೊಫೆಸರ್ SG ಸಿದ್ದರಾಮಯ್ಯವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳೇ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ನಾಡು ನುಡಿ ಭಾಷೆಗೆ ಸಂಬಂಧಪಟ್ಟಂಗೆ ಹಲವಾರು ಕಾರ್ಯಕ್ರಮಗಳನ್ನ ರಾಜ್ಯಾದ್ಯಂತ ರೂಪಿಸಿಕೊಂಡು ಬಂದಿದೆ. ಈ ಕಾರ್ಯಕ್ರಮದ ಮೂಲಕ ಕನ್ನಡವನ್ನು ಜನಸಾಮಾನ್ಯರೆಡೆಗೆ ತೆಗೆದುಕೊಂಡು ಹೋಗುವ ಪ್ರಾಮಾಣಿಕ ಪ್ರಯತ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಬಂದಿದೆ. ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಹಲವಾರು ಕಾರ್ಯಕ್ರಮಗಳಲ್ಲಿ ಆಡಳಿತದಲ್ಲಿ ಕನ್ನಡ ಅನುಷ್ಠಾನ ಮಾಡುವಂಥದ್ದು, ಶಿಕ್ಷಣದಲ್ಲಿ ಕನ್ನಡ ಅನುಷ್ಠಾನ ಮಾಡುವಂಥದ್ದು, ಉದ್ಯೋಗದಲ್ಲಿ ಕನ್ನಡ ಅನುಷ್ಠಾನ, ಕಂಪ್ಯೂಟರ್ಗಳಲ್ಲಿ ಕನ್ನಡ ಅನುಷ್ಠಾನ,
ಗಡಿ ಭಾಗಗಳಲ್ಲಿ, ಗಡಿಯ ಹೊರಭಾಗಗಳಲ್ಲಿ, ಹೊರ ದೇಶಗಳಲ್ಲಿ ಕನ್ನಡ ಅನುಷ್ಠಾನ ಮಾಡುವ ನಿಮಿತ್ತ ಹಲವಾರು ಕಾರ್ಯಕ್ರಮಗಳನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಮ್ಮಿಕೊಳ್ತಾ ಬಂದಿದೆ. ವಿಶೇಷವಾಗಿ ಆಡಳಿತದಲ್ಲಿ ಕನ್ನಡ ಅನುಷ್ಠಾನದ ಸಂಬಂಧ ನಿಮಗೆಲ್ಲ ಗೊತ್ತಿರಬಹುದು. ಬಹುತೇಕ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕನ್ನಡ ಅನುಷ್ಠಾನ ಸುಮಾರು 90% ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ನೇತೃತ್ವದ ತಂಡ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಕನ್ನಡ ಪ್ರಗತಿ ಪರಿಶೀಲನೆ ಸಭೆಯನ್ನು ನಡೆಸಿ ಆ ಮೂಲಕ ಕನ್ನಡ ಅನುಷ್ಠಾನಕ್ಕೆ ಒತ್ತಾಯ ಹೇರ್ತಾ ಇದೆ. ಇನ್ನು ನಮ್ಮ ಶಕ್ತಿ ಕೇಂದ್ರದಲ್ಲಿ, ವಿಧಾನಸೌಧದಲ್ಲಿ, ವಿಕಾಸಸೌಧ ಬಹುಮಾಡಿ ಕಟ್ಟಿನಲ್ಲಿ ಈ ಕನ್ನಡ ಅನುಷ್ಠಾನವನ್ನು ಮನಗಂಡು ಅಧ್ಯಕ್ಷರು ಈಗಾಗಲೇ ವಿಧಾನಸೌಧದಿಂದ ಕನ್ನಡ ಅನುಷ್ಠಾನದ ಪ್ರಗತಿ ಪರಿಶೀಲನೆಯನ್ನು ಪ್ರಾರಂಭ ಮಾಡಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಜಾಗೃತಿ ಸಮಿತಿಯ ಸದಸ್ಯರನ್ನು ಕೂಡ ಈಗಾಗಲೇ ಸರ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಶಿಫಾರಸಿನ ಮೇರೆಗೆ ಈಗಾಗಲೇ 15 ಜಿಲ್ಲೆಗಳಲ್ಲಿ ಜಾಗೃತಿ ಸಮಿತಿಯ ಸದಸ್ಯರನ್ನು ನೇಮಕ ಮಾಡಲಾಗಿದೆ. ಉಳಿದ 15 ಜಿಲ್ಲೆಗಳು, ಮಹಾನಗರ ಪಾಲಿಕೆಯ ವ್ಯಾಪ್ತಿ ಹಾಗೂ ತಾಲೂಕಿನಲ್ಲಿ ಕನ್ನಡ ಜಾಗೃತಿ ಸಮಿತಿಯ ಸದಸ್ಯರನ್ನು ನೇಮಕ ಮಾಡಿ ಆ ಮೂಲಕ ಕನ್ನಡವನ್ನು ಸದೃಢವಾಗಿ ಕಟ್ಟುವ ಕೆಲಸವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡುವ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾ ಬಂದಿದೆ. ಅಲ್ಲದೆ ಶಿಕ್ಷಣದಲ್ಲಿ ಕನ್ನಡ ಅನುಷ್ಠಾನದ ಸಂಬಂಧ ಈಗಾಗಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ SSLC ಮತ್ತು PUC ಕನ್ನಡ ಮಾಧ್ಯಮದಲ್ಲಿ ಓದಿ ಅತಿ ಹೆಚ್ಚು ಅಂಕ ಗಳಿಸಿದ ತಾಲೂಕಿಗೆ 5 ಜನ ವಿದ್ಯಾರ್ಥಿಗಳನ್ನು ಗುರುತಿಸಿ ಈಗಾಗಲೇ ಅವರಿಗೆ 10,000 ರೂಪಾಯಿ ನಗದು ಬಹುಮಾನವನ್ನು ಕೊಡೋದ್ರ ಮೂಲಕ ನಿರಂತರವಾಗಿ ಈ ಕಾರ್ಯಕ್ರಮ ಮಾಡೋದ್ರ ಮೂಲಕ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳಲ್ಲಿರುವ ಕೀಳಿರಿಮೆಯನ್ನು ಹೋಗಲಾಡಿಸಿ ಅವರಲ್ಲಿ ಆತ್ಮವಿಶ್ವಾಸ ತುಂಬುವ ಕೆಲಸವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಿರಂತರವಾಗಿ ಮಾಡ್ತಾ ಬಂದಿದೆ. ಅಲ್ಲದೆ ಈಗಾಗಲೇ 1-10 ತರಗತಿವರೆಗೆ CBSE ICSE ಸಿಲಬಸ್ಸನ್ನು ಒಳಗೊಂಡಂತೆ ಒಂದು ಭಾಷೆಯಾಗಿ ಕನ್ನಡವನ್ನು ಕಡ್ಡಾಯವಾಗಿ ಕಲಿಬೇಕು ಅಂತ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಒಂದು ಕಾಯ್ದೆಯನ್ನು ಕೂಡ ರೂಪಿಸಿದೆ. ಅದು ಕಾನೂನಾಗಿ ಹೊರಬರಲಿದೆ. ಅಲ್ಲದೆ ವೃತ್ತಿ ಶಿಕ್ಷಣದಲ್ಲಿ ನಮ್ಮ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ಲು, ITI ಇಂಥ ಕಡೆಯೂ ಕೂಡ ಕನ್ನಡವನ್ನು ಒಂದು ಭಾಷೆಯಾಗಿ ಕಲಿಬೇಕು ಅಂತ ಈಗಾಗಲೇ ಪ್ರಾಧಿಕಾರದ ಶಿಫಾರಸಿನ ಅನ್ವಯ ಉನ್ನತ ಶಿಕ್ಷಣ ಇಲಾಖೆ ಆದೇಶವನ್ನು ಕೂಡ ಮಾಡಿದೆ. ಈ ಹೊಸ ತಲೆಮಾರಿನ ಯುವಕ ಯುವತಿಯರನ್ನ ಕನ್ನಡ ವಾತಾವರಣದೊಳಗೆ ತರುವ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಕನ್ನಡ ಜಾಗೃತಿ ಕಾರ್ಯಕ್ರಮಗಳನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಡೆಸ್ಕೊಳ್ತಾ ಬರ್ತಾ ಇದೆ. ಅಲ್ಲದೆ ಸರ್ಕಾರಿ ಶಾಲೆಗಳು ಈ ಸನ್ನಿವೇಶದಲ್ಲಿ ಮುಚ್ಚುವ ಹಂತದಲ್ಲಿದ್ದಾವೆ. ಇದನ್ನು ಮನಗಂಡ ಸರ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ನೇತೃತ್ವದಲ್ಲಿ ಸರ್ಕಾರಿ ಶಾಲೆಗಳ ಸಬಲೀಕರಣ ಸಮಿತಿಯನ್ನು ರಚನೆ ಮಾಡಿದೆ. ಈ ಸಮಿತಿ ಈಗಾಗಲೇ ಅಧ್ಯಯನವನ್ನು ಕೈಗೊಂಡಿದೆ. ಕೆಲವೇ ದಿನಗಳಲ್ಲಿ ಈ ಶಿಫಾರಸನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಲಿದೆ. ಅಲ್ಲದೆ ಕನ್ನಡ ಅನ್ನ ಕೊಡುವ ಭಾಷೆ ಆಗಬೇಕು, ಇದು ಉದ್ಯೋಗ ನೀಡುವ ಭಾಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಪುನರ್ ಪರಿಶೀಲನೆ ಮಾಡಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಈ ಸಮಿತಿ ಈಗಾಗಲೇ ವರದಿಯನ್ನು ಕೂಡ ಸನ್ಮಾನ್ಯ ಪ್ರೊಫೆಸರ್ SG ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ February 1 ವರದಿಯನ್ನು ಕೂಡ ಸಲ್ಲಿಸಿದೆ. ಅದರಲ್ಲಿ ತುಂಬ ಪ್ರಮುಖವಾದ ಶಿಫಾರಸು ಅಂದರೆ ಖಾಸಗಿ ವಲಯ, ನಿಮ್ಗೆ ಗೊತ್ತಿರ್ಬೋದು ITBT ಅಂತ ಕ್ಷೇತ್ರಗಳಲ್ಲಿ ಹಾಗೂ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ದೊಡ್ಡ ಮಟ್ಟದ ಉದ್ಯೋಗ ಸೃಷ್ಟಿಯಾಗ್ತದೆ. 95% ಉದ್ಯೋಗ ಖಾಸಗಿ ಕ್ಷೇತ್ರಗಳಲ್ಲೇ ಸೃಷ್ಟಿಯಾಗ್ತಾ ಇದೆ, ಕೇವಲ 5% ಉದ್ಯೋಗ ಸರ್ಕಾರಿ ವಲಯಗಳಲ್ಲಿ ಸೃಷ್ಟಿಯಾಗ್ತದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ನೇತೃತ್ವದಲ್ಲಿ ಕಡ್ಡಾಯವಾಗಿ ಕನ್ನಡಿಗರಿಗೆ ಉದ್ಯೋಗ ಖಾಸಗಿ ವಲಯದಲ್ಲೂ ಕೂಡ ನೀಡಬೇಕು ಅನ್ನೋ ಶಿಫಾರಸನ್ನು ಮಾಡಿದೆ. ಈಗಾಗಲೇ ಇಂದಿನ ಬಜೆಟ್ನಲ್ಲೂ ಕೂಡ ಈ ನಿಟ್ಟಿನಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಮುಂದೆ ಅದನ್ನು ಕಾಯ್ದೆಯ ರೂಪದಲ್ಲಿ ಸರ್ಕಾರ ಮಾಡಲು ಮುಂದೆ ಕ್ರಮ ಕೈಗೊಳ್ತಾ ಇದೆ. ಅಲ್ಲದೆ ಕಂಪ್ಯೂಟರ್ಗಳಲ್ಲಿ, ನಮ್ಮ ಲ್ಯಾಪ್ಟಾಪ್ಗಳಲ್ಲಿರ್ಬೋದು, ಮೊಬೈಲ್ಗಳಲ್ಲಿರ್ಬೋದು, ಐಪ್ಯಾಡು, ಜಾಲತಾಣ, ಸಾಮಾಜಿಕ ಜಾಲತಾಣಗಳು ಕೂಡ ಪ್ರಧಾನವಾಗಿ ಕನ್ನಡ ಬಳಸುವ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ತೆಗೆದುಕೊಳ್ತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈ ರೀತಿಯ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಜನಸಾಮಾನ್ಯರಿಗೆ ಪರಿಚಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡ ನುಡಿಹಬ್ಬ ಕಾರ್ಯಕ್ರಮವನ್ನು ವಿಶೇಷವಾಗಿ ಗಡಿ ಭಾಗಗಳಲ್ಲಿ ಆಯ್ದ ಕೆಲವೊಂದು ತಾಲೂಕುಗಳಲ್ಲಿ ಈಗಾಗಲೇ ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಈ ನಿಟ್ಟಿನಲ್ಲಿ ಇವತ್ತು ರಾಣಿಬೆನ್ನೂರಿನಲ್ಲಿ ಕನ್ನಡ ನುಡಿಹಬ್ಬ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವ ಇಲ್ಲಿನ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸಭಾಧ್ಯಕ್ಷರಾದ ಸನ್ಮಾನ್ಯ KB ಕೋಳಿವಾಡ್ರವನ್ನ ನಿಮ್ಮೆಲ್ಲರ ಪರವಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ನಮ್ಮೊಂದಿಗೆ ಇವತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಜವಳಿ ಮತ್ತು ಮುಜರಾಯಿ ಸಚಿವರಾದ ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಅವರಿದ್ದಾರೆ. ಇವರಿಗೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ತಾಲೂಕು ಆಡಳಿತದ ಪರವಾಗಿ ಆತ್ಮೀಯವಾದ